ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಸಿ ಪ್ಲಸ್ ಪ್ಲಸ್ ಆನ್ಲೈನ್ ಟ್ಯುಟೋರಿಯಲ್ನ ಸೆಕೆಂಡ್ ಸೆಕ್ಷನ್ಗೆ ಸ್ವಾಗತ. ನಾವು ಸೆಕ್ಷನ್ 1 ಈ ಕೋರ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಈ ಸೆಕ್ಷನ್ನಲ್ಲಿ ನಾವು ಸಿ ಪ್ಲಸ್ ಪ್ಲಸ್ ರನ್ ಮಾಡಲು ಬೇಕಾದ ಟೂಲ್ಸ್ ಇನ್ಸ್ಟಾಲೇಷನ್ ಆಸ್ ವೆಲ್ ಆಸ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ನ ಓವರ್ ವ್ಯೂ ಅನ್ನು ನೋಡ್ಲಿಕ್ಕಿದ್ದೇವೆ. ನಾವು ಸಿ ಪ್ಲಸ್ ಪ್ಲಸ್ ಕೋಡ್ ಅನ್ನು ರನ್ ಮಾಡಲು ವಿಜುವಲ್ ಸ್ಟುಡಿಯೋ ಕೋಡ್ ಅನ್ನುವ ಕೋಡ್ ಎಡಿಟರ್ ಅನ್ನು ಯೂಸ್ ಮಾಡ್ಲಿಕ್ಕಿದ್ದೇವೆ. ಬಿಫೋರ್ ಇನ್ಸ್ಟಾಲಿಂಗ್ VS ಕೋಡ್, ನಾವು ಸಿ ಪ್ಲಸ್ ಪ್ಲಸ್ ಅನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕಂಪೈಲರ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ವಿದೌಟ್ ಕಂಪೈಲರ್ VS ಕೋಡ್ ಅಲ್ಲಿ ಸಿ ಆರ್ ಸಿ ಪ್ಲಸ್ ಪ್ಲಸ್ ಕೋಡ್ ರನ್ ಮಾಡಲು ಆಗುವುದಿಲ್ಲ. ಸೊ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಿಂಜಿ ಡಬ್ಲ್ಯೂ ಎಂಬ ಕಂಪೈಲರ್ ಅನ್ನು ಇನ್ಸ್ಟಾಲ್ ಮಾಡಲಿಕ್ಕಿದ್ದೇವೆ. ವಾಟ್ ಇಸ್ ಮಿಂಜಿ ಡಬ್ಲ್ಯೂ? ಮಿಂಜಿ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ಮಿನಿಮಲಿಸ್ಟ್ GNU ಫಾರ್ ವಿಂಡೋಸ್. ಇಟ್ ಈಸ್ ಎ ಟೂಲ್ ಸೆಟ್ ಫಾರ್ ಎನಿ ಲ್ಯಾಂಗ್ವೇಜಸ್ ಲೈಕ್ ಸಿ, ಸಿ ಪ್ಲಸ್ ಪ್ಲಸ್, ಅಡಾ ಎಟ್ಸೆಟ್ರಾ. ಮುಂದೆ ಸ್ಟೆಪ್ ಬೈ ಸ್ಟೆಪ್ ಮಿಂಜಿ ಡಬ್ಲ್ಯೂ ಕಂಪೈಲರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಿ ರನ್ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಲೆಟ್ಸ್ ಓಪನ್ ಎನಿ ಬ್ರೌಸರ್. ಐ ಹ್ಯಾವ್ ಗೂಗಲ್ ಕ್ರೋಮ್. ಇಲ್ಲಿ URL ನಲ್ಲಿ ಲೆಟ್ಸ್ ಟೈಪ್ ಮಿಂಜಿ ಡಬ್ಲ್ಯೂ .org. ದಿಸ್ ಈಸ್ ದ ಒಫಿಷಿಯಲ್ ಸೈಟ್ ಆಫ್ ಫಾರ್ ಡೌನ್ಲೋಡಿಂಗ್ ಮಿಂಜಿ ಡಬ್ಲ್ಯೂ. ಲೆಟ್ಸ್ ಕ್ಲಿಕ್ ಎಂಟರ್. ಇದು ಮಿಂಜಿ ಡಬ್ಲ್ಯೂ .org ಸೈಟ್ ಅನ್ನು ಓಪನ್ ಮಾಡುತ್ತೆ. ಲೆಟ್ಸ್ ಕ್ಲಿಕ್ ಡೌನ್ಲೋಡ್ಸ್. ಸ್ಕ್ರೋಲ್ ಡೌನ್, ಇಲ್ಲಿ ವಿಂಡೋಸ್ ಐಕಾನ್ ಕಾಣ್ತಾ ಇದೆ. ಇದು ಮಿಂಜಿ ಡಬ್ಲ್ಯೂ ಗೆಟ್ ಸೆಟಪ್ .executable ಫೈಲ್. ಇದನ್ನು ಡೌನ್ಲೋಡ್ ಮಾಡೋಣ. The download has started and finished. ಇಲ್ಲಿ ಕ್ಲಿಕ್ ಮಾಡಿ ಶೋ ಇನ್ ಫೋಲ್ಡರ್ಸ್. ಇದು ನಮಗೆ ಮಿಂಜಿ ಡಬ್ಲ್ಯೂ ಎಕ್ಸಿಕ್ಯೂಟಬಲ್ ಫೈಲ್ ಓಪನ್ ಮಾಡುತ್ತೆ. ಡಬಲ್ ಕ್ಲಿಕ್. This opens Installation Manager Setup Tool. Install. ಇದು ನಮಗೆ ಒಂದು ಡೈರೆಕ್ಟ್ರಿ ಪಾತ್ ಅನ್ನು ತೋರಿಸ್ತಾ ಇದೆ. ಮೇಕ್ ನೋಟ್ ಆಫ್ ಇಟ್. ಇದು ನಮಗೆ ಮುಂದೆ ಯೂಸ್ ಆಗುತ್ತೆ. ಲೆಟ್ಸ್ ಕ್ಲಿಕ್ ಕಂಟಿನ್ಯೂ. ಈಗ ಇದು ಇನ್ಸ್ಟಾಲ್ ಆಗ್ತಾ ಇದೆ. ಈಗ ಇದು ಇನ್ಸ್ಟಾಲ್ ಆಗಿದೆ. ಇಲ್ಲಿ ಕಂಟಿನ್ಯೂ ಬಟನ್ ಅನೇಬಲ್ ಆಗಿದೆ. ಲೆಟ್ಸ್ ಕ್ಲಿಕ್ ಕಂಟಿನ್ಯೂ. ದಿಸ್ ವಿಲ್ ಓಪನ್ ಮಿಂಜಿ ಡಬ್ಲ್ಯೂ ಇನ್ಸ್ಟಾಲೇಷನ್ ಮ್ಯಾನೇಜರ್ ವಿಂಡೋ. ಇಲ್ಲಿ ಬೇಸಿಕ್ ಸೆಟಪ್ನಲ್ಲಿ ನಾವು ಕೆಲವು ಪ್ಯಾಕೇಜಸ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ನಮಗೆ ಇಲ್ಲಿ ಬೇಕಾದ ಪ್ಯಾಕೇಜಸ್ ಮಿಂಜಿ ಡಬ್ಲ್ಯೂ 32 ಬೇಸ್ ಬಿನ್ ಅನ್ನುವ ಪ್ಯಾಕೇಜ್ ಬೇಕು. ಸೊ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಇಲ್ಲಿ ನಾವು ಇದಕ್ಕೆ ಕ್ಲಿಕ್ ಮಾಡಿದರೆ ಇಟ್ ವಿಲ್ ಗಿವ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದಿಸ್ ಪ್ಯಾಕೇಜ್. ನಾವು ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ರೈಟ್ ಕ್ಲಿಕ್, ಮಾರ್ಕ್ ಫಾರ್ ಇನ್ಸ್ಟಾಲೇಷನ್. ನಮಗೆ ಇನ್ನೊಂದು ಪ್ಯಾಕೇಜ್ ಬೇಕು, ಅದು ಯಾವುದಂದ್ರೆ ಮಿಂಜಿ ಡಬ್ಲ್ಯೂ 32 GCC G++ bin. ರೈಟ್ ಕ್ಲಿಕ್, ಮಾರ್ಕ್ ಫಾರ್ ಇನ್ಸ್ಟಾಲೇಷನ್. ನೆಕ್ಸ್ಟ್ ಗೋ ಟು ಇನ್ಸ್ಟಾಲೇಷನ್, ಅಪ್ಲೈ ಚೇಂಜಸ್. ಇಟ್ ವಿಲ್ ಅಪ್ಲೈ ದ ಚೇಂಜಸ್ ಅಂಡ್ download all the packages we need. Click apply. Iga now select madida packages download aagta ide. Iga now madida changes apply aagta ide. When this close button enables, click close. ಇದನ್ನು ಕ್ಲೋಸ್ ಮಾಡೋಣ.
ಮುಂದೆ ನಮಗೆ ಈ ಮಿಂಜಿ ಡಬ್ಲ್ಯೂ ಪಾತ್ ಅನ್ನು ಪಾತ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಗೆ ಆ್ಯಡ್ ಮಾಡಬೇಕು. ಸೊ ದ್ಯಾಟ್ ವಿ ಕ್ಯಾನ್ ರನ್ ಸಿ ಪ್ಲಸ್ ಪ್ಲಸ್ ಫ್ರಮ್ ಎನಿ ಫೋಲ್ಡರ್, ಯಾವ ಫೋಲ್ಡರ್ ಇಂದನೂ ಕೂಡ ನಮಗೆ ಸಿ ಪ್ಲಸ್ ಪ್ಲಸ್ ಕೋಡ್ ಅನ್ನು ರನ್ ಮಾಡಬಹುದು. ಅದಕ್ಕೆ ನಾವು ನಮ್ಮ ಫೋಲ್ಡರ್ಗೆ, ನಮ್ಮ ಮಿಂಜಿ ಡಬ್ಲ್ಯೂ ಇನ್ಸ್ಟಾಲ್ ಆಗಿರುವ ಫೋಲ್ಡರ್ಗೆ ಹೋಗೋಣ. ಲೆಟ್ಸ್ ಓಪನ್ ದಿಸ್ ಮಿಂಜಿ ಡಬ್ಲ್ಯೂ ಫೋಲ್ಡರ್. ಗೋ ಟು ಬಿನ್. ಲೆಟ್ಸ್ ಕಾಪಿ ದಿಸ್ ಪಾತ್. ಇಲ್ಲಿ ಕ್ಲಿಕ್ ಮಾಡಿ ಹೈಲೈಟ್ ಆಗಿರೋದನ್ನ ರೈಟ್ ಕ್ಲಿಕ್ ಕಾಪಿ. ದೆನ್ ಗೋ ಟು ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಅಲ್ಲಿ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಸಿಸ್ಟಮ್, ಗೋ ಟು ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್. ಇಲ್ಲಿ ನಮಗೆ ಸಿಸ್ಟಮ್ ಪ್ರಾಪರ್ಟೀಸ್ ಅನ್ನುವ ವಿಂಡೋ ಓಪನ್ ಆಗಿದೆ. ಗೋ ಟು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಇಟ್ ವಿಲ್ ಓಪನ್ ದಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ವಿಂಡೋ. ಇಲ್ಲಿ ಅಂಡರ್ ದಿ ಸಿಸ್ಟಮ್ ವೇರಿಯೇಬಲ್ಸ್ ಪಾತ್ ಅಂತ ಇದೆ. ಕ್ಲಿಕ್ ಆನ್ ದಿಸ್ ಅಂಡ್ ದೆನ್ ಕ್ಲಿಕ್ ಎಡಿಟ್. ಇಲ್ಲಿ ನಾವು ಸೆಲೆಕ್ಟ್ ಮಾಡಿರುವ ಪಾತ್ ಅನ್ನು ಹಾಕಬೇಕು. ಲೆಟ್ಸ್ ಕ್ಲಿಕ್ ನ್ಯೂ ಬಟನ್. ಇಲ್ಲಿ ನಾವು ಕಾಪಿ ಮಾಡಿದ ಪಾತ್ ಅನ್ನು ಪೇಸ್ಟ್ ಮಾಡಬೇಕು. ಕಂಟ್ರೋಲ್ ವಿ, ಕ್ಲಿಕ್ ಹಿಯರ್, ದೆನ್ ಓಕೆ. ಕ್ಲಿಕ್ ಓಕೆ, ಓಕೆ ಹಿಯರ್ ಆಲ್ಸೋ, ಓಕೆ. ಕ್ಲೋಸ್ ದಿಸ್. ಇನ್ ದಿಸ್ ವೇ ವಿ ಕ್ಯಾನ್ ಈಸಿಲಿ ಇನ್ಸ್ಟಾಲ್ ಮಿಂಜಿ ಡಬ್ಲ್ಯೂ ಕಂಪೈಲರ್. ನಾವು ಈಗ ಈ ನಾವು ಇನ್ಸ್ಟಾಲ್ ಮಾಡಿದ ಕಂಪೈಲರ್ ಇದು ವರ್ಷನ್ ತಿಳ್ಕೊಳ್ಬೇಕು ಅಂದ್ರೆ ಗೋ ಟು ಕಮಾಂಡ್ ಪ್ರಾಂಪ್ಟ್ CMD, ಕ್ಲಿಕ್ ಹಿಯರ್, ಟೈಪ್ GCC ವರ್ಷನ್, ಎಂಟರ್. ಇದು ಇನ್ಸ್ಟಾಲ್ ಆಗಿರುವ ಕಂಪೈಲರ್ನ ವರ್ಷನ್ ಹೇಳುತ್ತೆ. ಇನ್ ದಿಸ್ ವೇ ವಿ ಕ್ಯಾನ್ ಸಿ ಲೈಕ್ ನಾವು ಪ್ರಾಪರ್ ಆಗಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಬಹುದು. ಸೊ ನಾವು ಈ ವಿಡಿಯೋದಲ್ಲಿ ಹೇಗೆ ಮಿಂಜಿ ಡಬ್ಲ್ಯೂ ಕಂಪೈಲರ್ ಅನ್ನು ಇನ್ಸ್ಟಾಲ್ ಮಾಡಬಹುದು ಅನ್ನೋದನ್ನ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಜುವಲ್ ಸ್ಟುಡಿಯೋ ಕೋಡ್ ಎಡಿಟರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಸೆಟ್ ಮಾಡುವುದು ಅಂತ ನೋಡೋಣ. ಥ್ಯಾಂಕ್ ಯು.